ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಿಸಿದ್ರೆ ಸಂಪೂರ್ಣವಾಗಿ ಫಲ ಲಭಿಸುತ್ತೆ, ಯಾವ ಟೈಮಲ್ಲಿ ಆಚರಿಸಬೇಕು, ಹೇಗೆ ಆಚರಿಸೋದು, ಅದರ ವಿಧಿವಿಧಾನ ಏನು, ಮತ್ತು ಅದರ ಬಗ್ಗೆಗಿನ ಕೆಲವೊಂದು ಸಂಶಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ಬರುವಂಥ ಒಂದು ಅಮೃತಗಳಿಗೆ ಒಂದು ಮುಹೂರ್ತದಲ್ಲೇ ಯಾವಾಗಲೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ನೀವು ಬೇರೆ ಶ್ರಾವಣ ಶುಕ್ರವಾರಗಳಂದು ಆಚರಿಸಿದ್ರೆ ಸಂಪೂರ್ಣವಾಗಿ ಫಲ ಸಿಗೋದಿಲ್ಲ, ಎರಡನೇ ಶುಕ್ರವಾರ ಆಚರಿಸಿದ್ರೆ ಮಾತ್ರ ಅದರ ಒಂದು ಸಂಪೂರ್ಣ ಫಲ ಅನ್ನೋದು ಲಭಿಸುತ್ತೆ. ಯಾಕೆ ಅಂತಂದರೆ ಒಂದು ಲಕ್ಷ್ಮೀ ಪೂಜೆಗೆ ಮುಹೂರ್ತ ಇರುವಂಥದ್ದು ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ದಿನದಂದು ಮಾತ್ರ. ಕಾರಣಾಂತರಗಳಿಂದ ಎರಡನೇ ಶುಕ್ರವಾರ ನಿಮಗೆ ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಶ್ರಾವಣ ಶುಕ್ರವಾರದಂದು ನೀವು ವ್ರತವನ್ನು ಆಚರಣೆ ಮಾಡ್ಕೋಬೋದು. ನಿಮಗೆ ಶ್ರಾವಣ ಮಾಸದಲ್ಲೇ ಈ ಒಂದು ವ್ರತ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನವರಾತ್ರಿಯ 9 ದಿನಗಳು ತುಂಬ ವಿಶೇಷವಾದ ದಿನಗಳು. ಆ 9 ದಿನಗಳಲ್ಲಿ ಒಂದು ದಿನ ನೀವು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಕೋಬೋದು. ಈ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ವಿಧಿವಿಧಾನವಾಗಿ ಆಚರಣೆ ಮಾಡೋದು ಅಂತ ಈಗ ನೋಡೋಣ. ಈ ವರ್ಷ ನಮಗೆ 2022 ಆಗಸ್ಟ್ 5 ನಮಗೆ ಎರಡನೇ ಶುಕ್ರವಾರ ಬೀಳುತ್ತೆ. ಸೊ ಈ ವರ್ಷ ನಮಗೆ ಆಗಸ್ಟ್ 5 ವ್ರತವನ್ನು ಆಚರಿಸ್ಕೋಬೇಕಾಗತ್ತೆ. ಶುಕ್ರವಾರದ ಹಿಂದಿನ ದಿನ ಅಂದರೆ ಗುರುವಾರ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೀವು ಅಣಿ ಮಾಡಿಟ್ಕೋಬೇಕಾಗತ್ತೆ. 2 ಬಾಳೆ ಕಂಬಗಳು, ಎಲೆ, ಅಡಿಕೆ, ಹೂವು, ಅರಿಶಿನ, ಕುಂಕುಮ, ವಿಳ್ಳೆದೆಲೆ, ರವಿಕೆ ಕಣ, ಸೀರೆ, ಈ ರೀತಿ ಪೂಜೆಗೆ ಏನೆಲ್ಲ ಬೇಕು ಅದನ್ನು ನೀವು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಮನೆಯನ್ನು ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲಿ ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಕಳಶಕ್ಕೆ ಇಡುವಂಥ ಬಿಂದಿಗೆ ಆಗ್ಬೋದು, ಚೊಂಬ ಆಗ್ಬೋದು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪೂಜೆಗೆ ಏನೆಲ್ಲ ಒಂದು ಸಿದ್ಧತೆ ಮಾಡ್ಕೋಬೇಕು ಅದನ್ನು ಗುರುವಾರದಿಂದಂದು ನೀವು ಮಾಡ್ಕೋಬೇಕಾಗತ್ತೆ. ವರಮಹಾಲಕ್ಷ್ಮಿಗೆ ಸುಗಂಧ ಭರಿತ ಹೂಗಳು ಅಂದರೆ ತುಂಬ ಇಷ್ಟ. ಜಾಜಿ, ಮಲ್ಲಿಗೆ, ಸಂಪಿಗೆ ಈ ರೀತಿ ಹೂಗಳನ್ನು ನೀವು ಪೂಜೆಗೆ ಅಣಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ದೇವಿಗೆ ಒಂದು ಗೋಧಿಯಿಂದ ಮಾಡಿರುವಂಥದ್ದು, ಕಡಲೆಬೇಳೆಯಿಂದ, ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯ ಅಂದರೆ ತುಂಬ ಪ್ರಿಯ. ಆದ್ದರಿಂದ ನೀವು ಒಬ್ಬಟ್ಟಾಗಿರ್ಬೋದು ಅಥವಾ ಕರ್ಜಿಕಾಯಿ ಆಗಿರ್ಬೋದು ಅಥವಾ ಕಡಲೆಬೇಳೆಯಿಂದ ಮಾಡಿರುವಂಥ ಸ್ವೀಟ್ ಆಗಿರ್ಬೋದು, ಗೋಧಿ ಪಾಯಸ ಆಗಿರ್ಬೋದು, ಇವುಗಳನ್ನು ನೀವು ಮಾಡಿ ಇಟ್ಕೋಬೇಕಾಗತ್ತೆ. ಒಬ್ಬಟ್ಟು, ಕರ್ಜಿಕಾಯಿ ಅಥವಾ ರವೆ ಉಂಡೆ ಇವುಗಳನ್ನಾದರೆ ಹಿಂದಿನ ದಿನವೇ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಸಜ್ಜಿಗೆ, ಪಾಯಸ ಆ ಥರದ್ದಾದರೆ ನೀವು ಹಬ್ಬದ ದಿನ ಬೆಳಿಗ್ಗೆ ಎದ್ದು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಶುಕ್ರವಾರದಂದು ಪೂಜೆಯನ್ನು ಯಾವ ವೇಳೆಯಲ್ಲಿ ಮಾಡಿದ್ರೆ ಒಳ್ಳೆಯದು? ಬೆಳಿಗ್ಗೆ 4:30-6:30 ಒಳಗಡೆ ಬರುವಂಥ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ 10:30 ಒಳಗಡೆನಾದರೂ ನೀವು ಪೂಜೆಯನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಬೆಳಿಗ್ಗೆ ನಿಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಸಂಪೂರ್ಣವಾಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದರೆ ಸಂಜೆ 5:30-6:30-7 ಒಳಗಡೆ ನೀವು ದೀಪ ಹಚ್ಚುವಂಥ ಟೈಮಲ್ಲಾದರೂ ಗೋಧೂಳಿ ಟೈಮಲ್ಲಿ ಪೂಜೆಯನ್ನು ಮಾಡ್ಕೋಬೋದು. ಪೂಜೆ ದಿನ ಬೆಳಿಗ್ಗೆ ಮುಂಜಾನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುಭ್ರವಾದ ಒಂದು ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಬಳೆಯನ್ನು ತೊಟ್ಕೊಂಡು ಹೂವನ್ನು ಇಟ್ಟು ಸ್ವಲ್ಪ ಒಡವೆಗಳನ್ನು ಹಾಕ್ಕೊಂಡು ಅಲಂಕಾರ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಪೂಜೆಗೆ ಕುಳಿತುಕೊಂಡ್ರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಬೆಳಿಗ್ಗೆ ಎದ್ದು ನಿಮಗೆ ನೈವೇದ್ಯಕ್ಕೆ ಏನೆಲ್ಲ ಬೇಕು ಅದನ್ನು ನೀವು ತಯಾರಿ ಮಾಡಿಕೊಂಡು ಪೂಜೆಗೆ ತಯಾರಿ ಮಾಡಿಕೊಂಡು ಈಗ ಕಳಶವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ದೇವ್ರ ಮನೆಯಲ್ಲಿ ನಿಮಗೆ ಜಾಗ ಪ್ರಶಸ್ತವಾಗಿ ಇತ್ತು ಅಂತಂದರೆ ದೇವ್ರ ಮನೆಯಲ್ಲೇ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು. ಅಥವಾ ದೇವ್ರ ಮನೆ ಚಿಕ್ಕದಾಗಿ ಇತ್ತು ಅಂದರೆ ನೀವು ಲಿವಿಂಗ್ ಏರಿಯಾ ಅಥವಾ ಹಾಲಲ್ಲಿ ಒಂದು ಕಳಶವನ್ನು ಅಥವಾ ದೇವಿ ವಿಗ್ರಹವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗತ್ತೆ. ದೇವ್ರ ಮನೆಯಲ್ಲಿ ಕಳಶ ಇಡೋದಾದರೆ ದೇವರನ್ನು ನೀವು ಯಾವ ಕಡೆಗೆ ತಿರುಗಿಸಿ ಇಟ್ಟಿದ್ದೀರೋ, ಯಾವ ಫೇಸಿಂಗಲ್ಲಿ ಇರುತ್ತೋ ಅದೇ ಫೇಸಿಂಗಲ್ಲಿ ಕಳಶವನ್ನು ಇಟ್ಕೋಬೇಕಾಗತ್ತೆ. ನೀವು ಹಾಲಲ್ಲಿ ದೇವರನ್ನು ಇಡ್ತೀರಾ ಅಂತ ಆದರೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಇಡಬೇಕು. ಇನ್ನು ಕಳಶವನ್ನು ಹೇಗೆ ಇಡೋದು? ಒಂದು ಟಿಪಾಯನ್ನು ತಗೊಂಡು ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಅದರ ಮೇಲೆ ಒಂದು ರೇಷ್ಮೆ ಬಟ್ಟೆ ಅಥವಾ ಒಂದು ಬಿಳಿ ಪಂಚೆಯನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕ್ಕೊಂಡು 3 ಅಥವಾ 5 ಅಕ್ಕಿಯನ್ನು ಹಾಕ್ಕೊಂಡು ಅದರಲ್ಲಿ ಉಂಗುರದ ಬೆರಳಿನ ಸಹಾಯದಿಂದ ಒಂದು ಅಷ್ಟದಳದ ರಂಗೋಲಿ, ಸ್ವಸ್ತಿಕ್ಕು ಅಥವಾ ಓಮನ್ನು ಬರ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೋಬೇಕಾಗತ್ತೆ. ಅದ್ರ ಮೇಲೆ ನೀವು ಚಂಬು ಅಥವಾ ಒಂದು ಬಿಂದಿಗೆಯನ್ನು ಕಳಶವಾಗಿ ಇಡಬೇಕಾಗತ್ತೆ. ಬಾಳೆ ಎಲೆ ಇಲ್ಲ ಅಂತಂದರೂ ಸಹ ನೀವು ತಟ್ಟೆಯಲ್ಲಿ ಆದರೂ ಅಕ್ಕಿಯನ್ನು ತಗೊಂಡು ಅದ್ರ ಮೇಲೆ ಕಳಶವನ್ನು ಇಟ್ಕೋಬೇಕು. ಈಗ ಕಳಶದಲ್ಲಿ
ಶುದ್ಧವಾದ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಒಂದು ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನು ಅಥವಾ ಒಂದು ಮಾಮೂಲಿ ಗೋಲ್ಡ್ ಕಲರ್ 5 ರೂಪಾಯಿ ಕಾಯಿನ್ ಆದರೂ ಸರಿ ಹಾಕ್ಕೊಂಡು ಒಂದು ಹೂವನ್ನು ಹಾಕ್ಕೊಂಡು ಯಾವುದಾದ್ರೂ ಒಂದು ಚಿಕ್ಕದಾಗಿರುವಂಥ ಒಂದು ಬಂಗಾರದ ಒಡವೆಯನ್ನು ಅದರೊಳಗಡೆ ಹಾಕ್ಕೋಬೇಕಾಗುತ್ತೆ. ಇಷ್ಟನ್ನು ಹಾಕ್ಕೊಂಡ್ರೆ ಸಾಕು, ನೀವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಕ್ಕೆ ಹೋದರೆ ಅದು ಟೈಮ್ ಹೋಗ್ತಾ ಹೋಗ್ತಾ ಕೊಳುತೋದಂಗೆ ಆಗುತ್ತೆ, ಅದು ಒಳ್ಳೆಯದಲ್ಲ. ನೀವು ಇಷ್ಟನ್ನು ಹಾಕ್ಕೊಂಡ್ರೆ ಕಳಶಕ್ಕೆ ಸಾಕಾಗುತ್ತೆ. ಕೆಲವು ಪ್ರಾಂತಗಳಲ್ಲಿ ನೀರು ಬದಲು ಅಕ್ಕಿ ಅಥವಾ ಗೋಧಿಯನ್ನು ಸಹ ಒಂದು ಕಳಶದ ಚಂಬಿನೊಳಗಡೆ ತುಂಬಿಸ್ಕೊಳ್ಳೋ ಪದ್ಧತಿ ಇರುತ್ತೆ. ನಿಮ್ಮ ಪದ್ಧತಿಯಲ್ಲಿ ಯಾವುದಿರುತ್ತೋ ಅಕ್ಕಿ ಗೋಧಿನೋ ಅಥವಾ ಒಂದು ನೀರೋ ಅದರ ಪ್ರಕಾರ ನೀವು ಕಳಶದ ಒಳಗಡೆ ತುಂಬಿಸ್ಕೋಬೇಕಾಗುತ್ತೆ. ಕಳಶಕ್ಕೆ ದಪ್ಪಗೆ ಇರುವಂಥ ನೀರು ಜಾಸ್ತಿ ಇರುವಂಥ ಕಾಯಿಯನ್ನು ಆರಿಸ್ಕೊಂಡು ಮೇಲ್ಗಡೆ ನಾರನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನವನ್ನು ಚೆನ್ನಾಗಿ ಹಚ್ಚಿ ಮೇಲ್ಗಡೆ ಕುಂಕುಮವನ್ನು ಹಚ್ಕೊಳ್ಳಿ. ನಂತರ ನೀವು ಬಿಂದಿಗೆ ಅಥವಾ ಒಂದು ಕಳಶದ ಚಂಬಿಗೆ ವಿಳ್ಯದೆಲೆಯನ್ನು 5 ವಿಳ್ಯದೆಲೆಯನ್ನು ಇಟ್ಟು ಚೂಪಾಗಿರುವಂಥ ಭಾಗ ಮೇಲೆ ಬರಬೇಕು, ತೊಟ್ಟು ಒಳಗಡೆ ಹೋಗಬೇಕು. ಆ ರೀತಿ 5 ವಿಳ್ಯದೆಲೆಯನ್ನು ನೀಟಾಗಿ ಜೋಡಿಸ್ಕೊಂಡು ಅದರ ಮೇಲೆ ಕಾಯಿಯನ್ನು ಇಡಬೇಕಾಗುತ್ತೆ. ಕಳಶಕ್ಕೆ ಮರೀದೆ ತಾಳಿಯನ್ನು ಕಟ್ಕೊಳ್ಳಿ. ಅದು ಇಲ್ಲ ಅಂತಂದರೆ ಹಳದಿ ದಾರಕ್ಕೆ 3 ಕೌಲು ಹೊಡೆದಿರುವಂಥ ಅರಿಶಿನದ ಕೊನೆಯನ್ನು ಕಟ್ಟಿ ಅದನ್ನು ತಾಳಿಯಾಗಿ ಕಳಶಕ್ಕೆ ಮರೀದೆ ಕಟ್ಕೋಬೇಕು. ಕಳಶ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ನೀವು ಈ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಕಳಶದ ಎರಡೂ ಕಡೆ ಬಾಳೆ ಕಂಬಗಳನ್ನು ಇಟ್ಕೊಳ್ಳಿ ಮತ್ತು ತಟ್ಟೆಗಳನ್ನು ಜೋಡಿಸ್ಕೋಬೇಕಾಗುತ್ತೆ. 3 ತಟ್ಟೆ, 5 ತಟ್ಟೆ, 7, 9 ಈ ರೀತಿ ಆಡ್ ನಂಬರ್ಸಲ್ಲಿ ತಟ್ಟೆಗಳನ್ನು ಜೋಡಿಸ್ಕೋಬೇಕು. ಒಂದರಲ್ಲಿ ಫಲಗಳನ್ನು ಇಟ್ಕೊಳ್ಳಿ. 3 ರೀತಿ, 5 ರೀತಿ, 7 ರೀತಿ ಅಥವಾ 9 ರೀತಿಯ ಫಲಗಳನ್ನು ನಿಮಗೆ ಶಕ್ತಿ ಅನುಸಾರ ನೀವು ಜೋಡಿಸ್ಕೋಬೋದು. ಒಂದು ತಟ್ಟೆಯಲ್ಲಿ ಬಳೆಗಳನ್ನು ಇಟ್ಕೊಳ್ಳಿ, ಒಂದು ತಟ್ಟೆಯಲ್ಲಿ ದಕ್ಷಿಣೆಯನ್ನು ಇಟ್ಕೊಳ್ಳಿ. ದಕ್ಷಿಣೆಗೆ 32 ಕಾಯಿನ್ಸು ಕಂಪಲ್ಸರಿಯಾಗಿ ಇಟ್ಕೊಳ್ಳಿ. ಅದರ ಜೊತೆಗೆ ನೋಟ್ಗಳು ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ತಟ್ಟೆಯಲ್ಲಿ ಒಂದು ದಕ್ಷಿಣೆಯನ್ನು ಇಟ್ಕೊಳ್ಳಿ. ಇನ್ನೊಂದು ತಟ್ಟೆಯಲ್ಲಿ ನೈವೇದ್ಯವನ್ನು ಏನು ಮಾಡಿರ್ತೀರೋ ಅದನ್ನು ಇಟ್ಕೋಬೋದು. ಮತ್ತು ಇನ್ನೊಂದು ತಟ್ಟೆಯಲ್ಲಿ ಡ್ರೈ ಫ್ರೂಟ್ಸನ್ನು ನೀವು ಇಟ್ಕೋಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯ. ಡ್ರೈ ಫ್ರೂಟ್ಸನ್ನು ಮಿಸ್ ಮಾಡದೆ ಇಟ್ಕೊಳ್ಳಿ. ಅದ್ರ ಜೊತೆಗೆ ಕೌಡೆಗಳಿದ್ದರೆ ಕೌಡೆಗಳನ್ನು ಇಡಿ. ತಾವರೆ ಬೀಜಗಳು ಅಂದರೂ ಸಹ ದೇವಿಗೆ ತುಂಬ ಇಷ್ಟ. ಅದು ಸಿಕ್ಕಿದ್ರೂ ಸಹ ಅದನ್ನು ಸಹ ಅದ್ರ ಜೊತೆಗೆ ಇಟ್ಟು ಪೂಜೆಗೆ ಅಣಿಯನ್ನು ಮಾಡ್ಕೊಳ್ಳಿ. ಇಷ್ಟು ತಟ್ಟೆಗಳ ಜೋಡಣೆ ಒಂದು ಆಯಿತು. ನಿಮಗೆ 9 ತಟ್ಟೆಗಳು ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ಹಣ್ಣುಗಳು, ಇನ್ನೊಂದರಲ್ಲಿ ನೈವೇದ್ಯ, ಮತ್ತು ಇನ್ನೊಂದರಲ್ಲಿ ದಕ್ಷಿಣೆ, 3 ತಟ್ಟೆಗಳು ಇಟ್ಟರೂ ಸಾಕಾಗುತ್ತೆ. ನಿಮ್ಮ ಶಕ್ತಿ ಅನುಸಾರ ಹೇಗೆ ಬೇಕೋ ಹಾಗೆ ನೀವು ತಟ್ಟೆಗಳನ್ನು ಜೋಡಿಸ್ಕೋಬೋದು. ನಂತರ ಪೂಜೆಗೆ ಬೇಕಾಗಿರುವಂಥ ಗಂಧದ ಕಡ್ಡಿ, ಕರ್ಪೂರ, ಸಾಮರಾಣಿ ಬತ್ತಿ, ಅಕ್ಷತೆ, ಹೂವು ಇವುಗಳನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ. ಒಂದು ಗಣೇಶನ ಪುಟ್ಟ ವಿಗ್ರಹವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅಥವಾ ಅರಿಶಿನದಿಂದ ಮಾಡಿರುವಂಥ ಒಂದು ಗೋಪುರಾಕಾರದ ಗಣೇಶನನ್ನು ಸಹ ನೀವು ಇಟ್ಕೋಬೋದು. ಅದರ ಜೊತೆಗೆ ಲಕ್ಷ್ಮೀದು ಚಿಕ್ಕ ವಿಗ್ರಹ ಇದ್ದರೂ ಸಹ ನೀವು ಇಟ್ಕೋಬೋದು. ಅಥವಾ ಲಕ್ಷ್ಮೀ ಫೋಟೋ ಇದ್ದರೂ ಸಹ ನೀವು ಕಳಶದ ಹಿಂದಿನ ಭಾಗದಲ್ಲಿ ಒಂದು ಫೋಟೋವನ್ನು ಇಟ್ಕೋಬೋದು. ಇನ್ನೊಂದು ಮುಖ್ಯವಾದ ವಿಚಾರ, ದೇವಿ ಪೂಜೆಗೆ ಹಣ್ಣುಗಳನ್ನು ಇಡಬೇಕಾದ್ರೆ ಹುಳಿಯಾಗಿರುವಂಥ ಹಣ್ಣುಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಹುಳಿ ಅಂದರೆ ದೇವಿಗೆ ಇಷ್ಟ ಇಲ್ಲ, ಹುಳಿಯಾದ ಹಣ್ಣುಗಳನ್ನು ಇಟ್ಟರೆ ಇಷ್ಟ ಆಗೋದಿಲ್ಲ. ಕಳಶಕ್ಕೆ ಸೀರೆಯನ್ನು ಉಡಿಸೋದಾದರೆ ನೀವು ಹೊಸ ಸೀರೆಯನ್ನೇ ತಗೊಂಡು ಹಿಂದಿನ ದಿನವೇ ಕಳಶಕ್ಕೆ ಸೀರೆಯನ್ನು ಉಡಿಸಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ದೇವಿಗೆ ಯಾವ ಒಡವೆಗಳನ್ನು ಹಾಕ್ತೀರಾ ಅದನ್ನು ಹಾಲಿನಲ್ಲಿ ಒಂದು ಸಲ ಮತ್ತು ನೀರಿನಲ್ಲಿ ಒಂದು ಸಲ ಚೆನ್ನಾಗಿ ತೊಳೆದು ನಂತರ ದೇವಿಗೆ ಹಾಕಬೇಕಾಗುತ್ತೆ. ನಾವು ಉಪಯೋಗಿಸಿರೋ ಒಡವೆನಾದರೂ ಹಾಕ್ಬೋದು ಅಥವಾ ಹೊಸ ಒಡವೆನಾದರೂ ಹಾಕ್ಬೋದು. ಯಾವುದೇ ಒಡವೆ ಹಾಕೋಕ್ಕಿಂತ ಮುಂಚೆ ಹಾಲಿನಲ್ಲಿ ಒಂದು ಸಲ, ನೀರಿನಲ್ಲಿ ಒಂದು ಸಲ ತೊಳೆದು ಒಡವೆಗಳನ್ನು ನಂತರ ಕಳಶಕ್ಕೆ ಹಾಕ್ಕೋಬೇಕು. ನೀವು ಸೀರೆ ಉಡಿಸದೆ ಸುಮ್ಮನೆ ಜಸ್ಟ್ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ ಆದರೆ ನೀವು ಬೆಳಗ್ಗೆ ಎದ್ದು ಕಳಶವನ್ನು ರೆಡಿ ಮಾಡಿಕೊಂಡು ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೋದು. ಅದು ನಿಮ್ಮ ಇಚ್ಛಾನುಸಾರ. ಈಗ ಪೂಜೆಯ ವಿಧಿವಿಧಾನಕ್ಕೆ ಬರೋಣ. ಕಳಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಾದ್ಮೇಲೆ ಮೊದಲು ಘಂಟಾನಾದದಿಂದ ಪೂಜೆಯನ್ನು ಶುರು ಮಾಡ್ಕೋಬೇಕಾಗುತ್ತೆ. ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ನೀವು ತಂದಿಟ್ಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪೂಜೆಯನ್ನು ಮಾಡೋದು ಅಂತ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು. ಅಥವಾ ಆ ಪೂಜೆ ಪುಸ್ತಕ ಇಲ್ಲ ಅಂತಂದರೆ ಮೊದಲು ಘಂಟಾನಾದವನ್ನು ಮೊಳಗಿಸಿ ನಿಮ್ಮ ಮನೆ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಯಜಮಾನರ ಗೋತ್ರ ನಕ್ಷತ್ರವನ್ನು ಹೇಳ್ಕೋಬೇಕು ಮತ್ತು ನಿಮ್ಮ ಒಂದು ನಕ್ಷತ್ರವನ್ನು ಹೇಳ್ಕೋಬೇಕು. ನಂತರ ಮೊದಲನೇ ಪೂಜೆ ಯಾವಾಗಲೂ ವಿಘ್ನ ವಿನಾಯಕನಿಗೆ ಮಾಡಬೇಕು. ವಿಘ್ನ ವಿನಾಯಕನಿಗೆ ಸಿಂಪಲ್ಲಾಗಿ ಒಂದು ಬೆಲ್ಲದ ಅಚ್ಚನ್ನು ನೈವೇದ್ಯಕ್ಕೆ ಇಟ್ಟು ವಿಘ್ನ ವಿನಾಯಕನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು.
ವಿನಾಯಕನ ಒಂದು ಪ್ರಾರ್ಥನೆ ಮಾಡಿಕೊಂಡಾದ್ಮೇಲೆ ಈಗ ಲಕ್ಷ್ಮೀ ದೇವಿಯನ್ನು ಆಹ್ವಾನವನ್ನು ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಲಕ್ಷ್ಮೀ ಶತನಾಮಾವಳಿ ಅಷ್ಟೋತ್ತರ ಇತ್ತು ಅಂತಂದರೆ ನೀವು ಒಂದು ವಿಳ್ಯದೆಲೆಯ ಮೇಲೆ ಉಂಗುರದ ಬೆರಳಿನಿಂದ ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಲಕ್ಷ್ಮಿಯ ಒಂದು ಅಷ್ಟೋತ್ತರ ಶತನಾಮಾವಳಿ ಒಂದೊಂದೇ ಹೆಸರನ್ನು ಹೇಳ್ತಾ ನಿಮ್ಮ ಉಂಗುರದ ಬೆರಳಿನಿಂದ ಸ್ವಲ್ಪ ಸ್ವಲ್ಪನೇ ಕುಂಕುಮವನ್ನು ಅರ್ಚನೆಯನ್ನು ಮಾಡ್ಕೋಬೇಕಾಗತ್ತೆ. ಅಷ್ಟೋತ್ತರ ಶತನಾಮಾವಳಿ ಆದಮೇಲೆ ಒಂದು ಅಷ್ಟಕವನ್ನು ಹೇಳ್ಕೋಬೇಕಾಗತ್ತೆ, ಅಂದರೆ ನಮಸ್ತೆ ಸು ಮಹಾಮಾಯ ಶ್ರೀ ಪೀಠೇಶ್ವರ ಪೂಜಿತೆ, ಇದನ್ನು ನೀವು ಹೇಳ್ಕೋಬೇಕಾಗತ್ತೆ. ನಂತರ ಯಾವುದಾದ್ರೂ ಲಕ್ಷ್ಮೀ ಗೀತೆಯನ್ನು ಗೊತ್ತಿದ್ದರೆ ಲಕ್ಷ್ಮೀ ಗೀತೆಯನ್ನು ಹಾಡ್ಕೋಬೋದು. ಮತ್ತು ಒಂದು ಲಕ್ಷ್ಮೀ ವಿಗ್ರಹಕ್ಕೆ ನೀವು ಪಂಚಾಮೃತವನ್ನು ನೈವೇದ್ಯವನ್ನು ಸಹ ಮಾಡ್ಕೋಬೋದು. ನಂತರ ಒಂದು ಆರತಿಯನ್ನು ಕೊನೆಯದಾಗಿ ಮಾಡ್ಕೋಬೇಕಾಗತ್ತೆ. ಆರತಿ ಮಾಡಬೇಕಾದ್ರೆ ಲಕ್ಷ್ಮೀ ಗೀತೆಯನ್ನು ಹಾಡಿಕೊಂಡು ಮನೆಯವರ ಎಲ್ಲರ ಸಮ್ಮುಖದಲ್ಲಿ ಒಂದು ಗಂಧದ ಕಡ್ಡಿ ಸಾಂಬ್ರಾಣಿ ಬತ್ತಿ ಹಚ್ಚಾದ್ಮೇಲೆ ಒಂದು ನೀಲಾಂಜನವನ್ನು ಹಚ್ಚಿ ಆದಮೇಲೆ ಒಂದು ಪಂಚಾರತಿ ಅಥವಾ ಒಂದು ಆರತಿಯನ್ನು ನೀವು ಬೆಳಗಬೇಕಾಗತ್ತೆ. ಮನೆಯವರ ಎಲ್ಲರ ಸಮ್ಮುಖದಲ್ಲಿ ಆರತಿಯನ್ನು ಬೆಳಗಿ ಒಂದು ಆರತಿ ಗೀತೆಯನ್ನು ಹಾಡಿ ಪೂಜೆಯನ್ನು ಕಂಪ್ಲೀಟಾಗಿ ನೆರವೇರಿಸ್ಕೊಳ್ಳಿ. ನೈವೇದ್ಯ ಏನೆಲ್ಲ ಮಾಡಿಟ್ಟಿದ್ದೀರಾ ಮತ್ತು ಸೀರೆ ಏನೆಲ್ಲ ದೇವಿಗೆ ಇಟ್ಟಿದ್ದೀರಾ ಅದನ್ನೆಲ್ಲ ದೇವಿಗೆ ಅರ್ಪಿಸಿ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಮುಕ್ತಾಯಗೊಳಿಸಿ. ಇನ್ನೊಂದು ಮುಖ್ಯವಾದ ವಿಚಾರ, ವ್ರತ ಶುರು ಮಾಡೋದಕ್ಕಿಂತ ಮುಂಚೆ ನೀವು ವ್ರತದ ದಾರವನ್ನು ಮಾಡಿ ಕಳಶದ ಮುಂದೆ ಇಡಬೇಕಾಗತ್ತೆ. ವ್ರತದ ದಾರವನ್ನು ಹೇಗೆ ಮಾಡೋದು ಅಂತ ಹೇಳಿದರೆ, ಒಂಬತ್ತು ಎಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕ್ಕೊಳ್ಳಿ. ಸ್ವಲ್ಪ ದೂರ ದೂರಕ್ಕೆ ಒಂಬತ್ತು ಗಂಟುಗಳನ್ನು ಹಾಕ್ಕೊಂಡು ಅದನ್ನು ಎರಡು ತಾಸು ಅರಿಶಿನದ ನೀರಲ್ಲಿ ನೆನೆಸಿ ಇಡಬೇಕಾಗತ್ತೆ. ನಂತರ ಮಧ್ಯಭಾಗದಲ್ಲಿ ಒಂದು ಹೂವನ್ನು ಕಟ್ಕೊಂಡು ಈ ದಾರವನ್ನು ನೀವು ಕಳಶದ ಮುಂದೆ ಇಡಬೇಕಾಗತ್ತೆ. ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಈ ದಾರವನ್ನು ಕಳಶದ ಮುಂದೆ ಇಟ್ಟು ನಂತರ ಪೂಜೆ ಆದ ಮೇಲೆ ಈ ದಾರವನ್ನು ಬಲಗೈಗೆ ನಿಮ್ಮ ಯಜಮಾನರ ಹತ್ರ ಕಟ್ಟಿಸ್ಕೊಳ್ಳಿ. ಎಲ್ಲರಿಗೂ ಒಂದು ಡೌಟ್ ಏನಿದೆ ಅಂತ ಹೇಳಿದ್ರೆ, ಈ ದಾರವನ್ನು ಪೂಜೆಗೆ ಮೊದಲು ಕಟ್ಕೋಬೇಕು ಪೂಜೆ ಆದಮೇಲೆ ಕಟ್ಕೋಬೇಕು ಅಂತ ಕೇಳ್ತಾ ಇರ್ತಾರೆ. ಈ ವ್ರತದ ದಾರವನ್ನು ಕಳಶದ ಮುಂದೆ ಇಟ್ಟು ಪೂಜೆ ಆದ ನಂತರ ಬಲಗೈಗೆ ಕಟ್ಟಿಸ್ಕೋಬೇಕು. ಈ ದಾರವನ್ನು ನೀವು ಮೂರು ದಿನ ಆದಮೇಲೆ ತೆಗೆದು ಯಾವುದಾದ್ರೂ ಹರಿಯುವ ನೀರಿನಲ್ಲಿ ಹಾಕಬೇಕಾಗತ್ತೆ, ಅಥವಾ ಒಂದು ಗಿಡದ ಮರದ ಮೇಲೆ ಹಾಕಬೇಕಾಗತ್ತೆ, ಅಥವಾ ಐದು ದಿನ ಆದಮೇಲೆ ತೆಗಿಬೋದು, ಒಂಬತ್ತು ದಿನ ಆದಮೇಲೂ ಸಹ ತೆಗಿಬೋದು. ಮತ್ತು ಸಂಜೆನೂ ಸಹ ನೀವು ಕೈಕಾಲು ಮುಖವನ್ನು ತೊಳ್ಕೊಂಡು ಶುಭ್ರವಾಗಿ ಇನ್ನೊಂದು ದೇವಿಗೆ ಆರತಿಯನ್ನು ಮಾಡ್ಕೋಬೇಕಾಗುತ್ತೆ. ಗೋಧೂಳಿ ಟೈಮಲ್ಲಿ ಐದೂವರೆಯಿಂದ ಆರೂವರೆ ಒಳಗಡೆ ಗಂಧದ ಕಡ್ಡಿ ನೈವೇದ್ಯ ಸಮರ್ಪಿಸಿ ಆರತಿಯನ್ನು ಮಾಡ್ಕೊಳ್ಳಿ. ಮುತ್ತೈದೆಯರನ್ನು ಸಂಜೆ ಕುಂಕುಮಕ್ಕೆ ಕರೆದು ನಿಮಗೆ ಶಕ್ತಿಯಾನುಸಾರ ಫಲತಾಂಬೂಲ ಅರಿಶಿನ ಕುಂಕುಮವನ್ನು ಕೊಡಿ. ಅದಕ್ಕೆ ಮುಖ್ಯವಾಗಿ ಎರಡು ವಿಳ್ಯದೆಲೆ, ಅಡಿಕೆ, ಎರಡು ಬಾಳೆಹಣ್ಣು, ಹೂವು, ಬಳೆ ಇಷ್ಟು ಕಂಪಲ್ಸರಿಯಾಗಿ ಇರಲೇಬೇಕು. ಯಾವುದೇ ಕಾರಣಕ್ಕೂ ಒಂದು ವಿಳ್ಯದೆಲೆ ಅಥವಾ ಒಂದು ಬಾಳೆಹಣ್ಣನ್ನು ಕೊಡಬೇಡಿ. ಎರಡು ವಿಳ್ಯದೆಲೆ ಕೊಡಬೇಕು, ಜೋಡಿ ಬಾಳೆಹಣ್ಣನ್ನು ಕೊಡಬೇಕು. ಜೋಡಿ ಬಾಳೆಹಣ್ಣು ಶಿವ ಪಾರ್ವತಿಯರ ಸಂಕೇತ ಅಂತ ಹೇಳ್ತಾರೆ, ಆದ್ದರಿಂದ ಯಾವಾಗಲೂ ಜೋಡಿ ಬಾಳೆಹಣ್ಣನ್ನೇ ಕೊಡಿ. ಬಾಳೆಹಣ್ಣು ಬದಲು ನೀವು ತೆಂಗಿನಕಾಯಿ ಆದರೂ ಕೊಡ್ಬೋದು. ಅದರ ಜೊತೆಗೆ ಬಳೆಯನ್ನು ಕೊಡಿ, ರೌಕೆ ಕಣ ಸಾಧ್ಯ ಆದರೆ ಅದನ್ನು ಕೊಡಿ. ಅದರ ಜೊತೆಗೆ ದಕ್ಷಿಣೆಯನ್ನು ಇಟ್ಟು ಕೊಡಿ, ಒಂದು ರೂಪಾಯಿ ಕಾಯಿನು, ಹತ್ತು ರೂಪಾಯಿ, ಇಪ್ಪತ್ತು ರೂಪಾಯಿ, ನಿಮಗೆ ಶಕ್ತಿ ಅನುಸಾರ ಕೊಡ್ಬೋದು. ಈಗ ಅದ್ರ ಜೊತೆಗೆ ಒಂದು ಗಿಫ್ಟ್ ಅಂತ ಹೇಳಿ ಸ್ಟೀಲ್ ತಟ್ಟೆಗಳು, ಸ್ಟೀಲ್ ಬೇಸಿನ್ಸನ್ನು ಸಹ ಕೊಡ್ತಾರೆ. ಸ್ಟೀಲ್ದು ನೀವು ಕೊಡ್ಬೋದು, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಗಿಫ್ಟಾಗಿ ಕೊಡೋಕ್ಕೆ ಹೋಗಬೇಡಿ. ಸಂಜೆ 8 ಗಂಟೆ ಮೇಲೆ ನೀವು ಕಳಶವನ್ನು ಕದಲಿಸ್ಕೋಬೋದು. ಒಂದೇ ದಿನಕ್ಕೆ ನೀವು ಕಳಶವನ್ನು ಇಡೋದಾದರೆ ನೀವು ಕಳಶದ ಬಲಭಾಗದಲ್ಲಿ 3 ಸಲ ತೆಂಗಿನಕಾಯನ್ನು ನಿಧಾನಕ್ಕೆ ಅಲುಗಾಡಿಸಿದ್ರೆ ಕಳಶವನ್ನು ಕದಲಿಸ್ದಂಗೆ ಆಗುತ್ತೆ. ನಂತರ ನೀವು ಬೆಳಿಗ್ಗೆ ಮತ್ತೆ ಎದ್ದಿದ ತಕ್ಷಣ ಸ್ನಾನವನ್ನು ಮಾಡಿಕೊಂಡು ಮತ್ತೆ ಇನ್ನೊಂದು ಆರತಿಯನ್ನು ಮಾಡಿ ದೀಪವನ್ನು ಹಚ್ಚಿ ದೀಪ ಸ್ವಲ್ಪ ಹೊತ್ತು ಉರಿಬೇಕು, ಅರ್ಧ ಗಂಟೆ ಅಥವಾ 1 ಗಂಟೆ. ನಂತರ ನೀವು ಕಳಶವನ್ನು ತೆಗಿಬೋದು. ಉರಿತಾ ಇರುವಂಥ ದೀಪವನ್ನು ನೀವು ದೇವ್ರ ಮನೆಯಲ್ಲಿ ತಗೊಂಡೋಗಿ ಇಟ್ಕೋಬೋದು. ಸಂಜೆ ಕಲಶ ಕದಲಿಸೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ತೆಗಿಬೇಕು. ಸ್ವಲ್ಪ ನೀರಿಗೆ ಅರಿಶಿನ ಕುಂಕುಮ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಂಪಾರತಿಯನ್ನು ತೆಕ್ಕೊಳ್ಳಿ. ನಂತರ ಕಾಯನ್ನು ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಕಾಯನ್ನು ನೀವು 3 ದಿನ ಹಾಗೆ ಇಡಬೇಕಾಗತ್ತೆ, ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಕಾಯನ್ನು ಹೊಡಿಬೇಡಿ. ಸೋಮವಾರದ ಮೇಲೆ ನೀವು ಆ ಕಾಯಿಯಿಂದ ಯಾವುದಾದ್ರೂ ಒಂದು ಸ್ವೀಟನ್ನು ಮಾಡಿಕೊಂಡು ತಿನ್ಕೋಬೇಕಾಗತ್ತೆ. ನಂತರ ಕಳಶದ ನೀರಲ್ಲಿ ಕಾಯಿನ್ಸು ಮತ್ತು ಗೋಲ್ಡ್ ಆರ್ನಮೆಂಟ್ಸ್ ಹಾಕಿದರೆ ಅದನ್ನೆಲ್ಲ ತೆಗೆದಿಟ್ಕೊಂಡು ಕಳಶದ ನೀರನ್ನು ಮನೆಗೆ ಮೂಲೆ ಮೂಲೆಗೂ ಸಹ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳಿ. ಮನೆಗೆ ತುಂಬ ಒಳ್ಳೆಯದು, ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಜೊತೆಗೆ ಏನೇನು ನೆಗೆಟಿವ್ಸ್ ಇದ್ದರೂ ಸಹ ಅದೆಲ್ಲ ಹೊರಗಡೆ ಹಾಕುತ್ತೆ. ಜೊತೆಗೆ ಕಳಶದ ನೀರನ್ನು ಮಿಕ್ಕಿರುವಂಥದ್ದು ಗಿಡಗಳಿಗೆ ಹಾಕ್ಬಿಡಿ. ಕಳಶಕ್ಕೆ ಇಟ್ಟಿರುವಂಥ ವಿಳ್ಯದೆಲೆ, ಹೂಗಳು, ಬಾಳೆ ಕಂಬಗಳು ಇವುಗಳನ್ನೆಲ್ಲ ನೀವು ಹರಿಯುವ ನೀರಲ್ಲಿ ತೊಗೊಂಡೋಗಿ ಹಾಕ್ಕೋಬೇಕು. ಅಥವಾ ಯಾವುದಾದ್ರೂ ಒಂದು ಮರದ ಕೆಳಗಡೆ, ದೇವಸ್ಥಾನ
ದೇವಸ್ಥಾನದ ಹಿಂದೆ ಇರುವಂಥ ಮರದ ಕೆಳಗಡೆ ಹೋಗಿ ಇಡಬೇಕಾಗುತ್ತೆ. ಜನಗಳು ಓಡಾಡುವಂಥ ದಾರಿಯಲ್ಲಿ ಇದನ್ನು ದಯವಿಟ್ಟು ಹಾಕಬೇಕು. ನೀವು ಕಳಶವನ್ನು ಒಂದು ದಿನ ಇಡ್ತೀನಿ ಅಂತಾದರೂ ಸಹ ಮೂರು ಪೂಜೆಗಳು ದೇವಿಗೆ ಆಗಲೇಬೇಕು. ಬೆಳಗ್ಗೆ ಒಂದು, ಸಂಜೆ ಒಂದು, ಆ ನಾಳೆ ಬೆಳಿಗ್ಗೆ ಇನ್ನೊಂದು. ಮೂರು ಪೂಜೆಗಳು, ಮೂರು ಆರತಿಯನ್ನು ಆದಮೇಲೆ ನೀವು ಕಳಶವನ್ನು ತೆಗಿಬೇಕು. ಕಳಶವನ್ನು ಮೂರು ದಿನ ಇಟ್ಟರು, ಐದು ದಿನ ಇಟ್ಟರು, ದಿನಕ್ಕೆ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ದೇವಿಗೆ ಪೂಜೆ ಮತ್ತು ಆರತಿ ಕಂಪಲ್ಸರಿಯಾಗಿ ಮಾಡಲೇಬೇಕು. ಇಷ್ಟು ಒಂದು ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣ ವಿಧಿವಿಧಾನ. ಇದರಲ್ಲಿ ನಿಮ್ಗೇನೆ ಡೌಟ್ಸ್ ಇದ್ದರೂ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೆ ಗೊತ್ತಿರುವ ವಿಚಾರ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇನ್ನೂ ಕೆಲವೊಂದು ಡೌಟ್ಸು ಇದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ, ಗರ್ಭಿಣಿ ಸ್ತ್ರೀಯರು ಈ ಪೂಜೆಯನ್ನು ಮಾಡ್ಬೋದಾ ಅಂತ. ಗರ್ಭಿಣಿ ಸ್ತ್ರೀಯರು ನಾಲ್ಕು ತಿಂಗಳು ತುಂಬುವವರೆಗೂ ಈ ಪೂಜೆಯನ್ನು ವ್ರತವನ್ನು ಮಾಡ್ಬೋದು. ಐದನೇ ತಿಂಗಳಿಂದ ಈ ವ್ರತವನ್ನು ಆಚರಣೆ ಮಾಡೋದು ಬೇಡ ಅಂತ ಹಿರಿಯರು ಹೇಳ್ತಾರೆ. ಯಾಕೆಂತಂದರೆ ಈ ಪೂಜೆಯನ್ನು ತುಂಬ ವಿಧಿವಿಧಾನವಾಗಿ ಮಾಡಬೇಕಾಗುತ್ತೆ, ಕೆಲಸಗಳು ಜಾಸ್ತಿ ಇರೋದ್ರಿಂದ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಐದು ತಿಂಗಳು ಶುರುವಾದಾಗಲಿಂದ ಒಂದು ಗರ್ಭಿಣಿ ಸ್ತ್ರೀಯರು ಈ ಪೂಜೆಯನ್ನು ಮಾಡೋದು ಬೇಡ ಅಂತ ಹೇಳ್ತಾ ಬರ್ತಾರೆ. ಈ ಪೂಜೆಯನ್ನು ಮದುವೆ ಆಗದೇ ಇರುವಂಥ ಹುಡುಗಿಯರು ಮಾಡ್ಬೋದಾ ಅಂತಲೂ ಸಹ ಕೇಳ್ತಾ ಇರ್ತಾರೆ. ಈ ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಬೋದು, ಹುಡುಗಿಯರು, ಗೃಹಿಣಿಯರು, ಮುತ್ತೈದೆಯರು ಯಾರು ಬೇಕಾದರೂ ಮಾಡ್ಬೋದು. ಜೊತೆಗೆ ಹೊಸದಾಗಿ ಮದುವೆ ಆಗಿರುವಂಥ ದಂಪತಿಗಳು ಇಬ್ಬರೂ ಸೇರಿ ಈ ಪೂಜೆಯನ್ನು ಮಾಡಿದ್ರೆ ಇನ್ನೂ ಸಹ ತುಂಬ ಒಳ್ಳೆಯದು. ಜೊತೆಗೆ ನೀವು ಒಂದು ವರ್ಷ ಈ ಪೂಜೆಯನ್ನು ಶುರು ಮಾಡಿದ್ರೆ ಎರಡನೇ ವರ್ಷ ಮಿಸ್ ಮಾಡದೆ ಮಾಡಲೇಬೇಕು, ಕಂಟಿನ್ಯೂಸ್ ಆಗಿ ಟೂ ಇಯರ್ಸ್ ಮಾಡಲೇಬೇಕು ಅಂತ ಹೇಳ್ತಾರೆ. ದ್ವಿತೀಯ ವಿಘ್ನ ಬರದೇ ಇರೋ ರೀತಿ ಎರಡನೇ ವರ್ಷನೂ ಕಂಪಲ್ಸರಿಯಾಗಿ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.